ಹಲೋ, ಇವತ್ತು ನನಗೆ ತುಂಬಾ ವಿಶೇಷವಾಗಿರುವಂಥ ದಿನ. ಅದು ಯಾಕೆ ಅಂತ ಹೇಳಿದ್ರೆ, ಫಸ್ಟು ನನ್ನ ಪತಿರ ಹಿಂಗೆ ವಿಶ್ ಮಾಡಿಬಿಡ್ತೀನಿ, ಹ್ಯಾಪಿ ಆ್ಯನಿವರ್ಸರಿ. ಈ ದಿನ ತುಂಬಾ ಸ್ಪೆಷಲ್ ಅಂದರೆ ಸ್ಪೆಷಲ್, ಯಾಕೆ ಅಂದರೆ ಇವತ್ತಿಗೆ ನಾವಿಬ್ಬರು ಮದುವೆಯಾಗಿ 10 ವರ್ಷಗಳಾಗಿದೆ. ತುಂಬ ಖುಷಿಯಾಗುತ್ತೆ. 10 ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಈ 10 ವರ್ಷದಲ್ಲಿ ತುಂಬಾ ಏರಿಳಿತಗಳು ನಮ್ಮಲ್ಲೂ ಸದಾ ಕಂಡು ಬಂದಿದೆ. ಅಂದರೆ ಕೆಲವೊಂದ್ಸರಿ ಖುಷಿಯಾಗಿರೋದು, ಕೆಲವೊಂದ್ಸರಿ ದುಃಖ ಆಗುವಂಥದ್ದು, ಎಲ್ಲನೂ ಇರಬೇಕಲ್ವ? ಎಲ್ಲನೂ ಇದ್ರೇ ಗಂಡ ಹೆಂಡತಿ ಅಂತ ಹೇಳೋದಲ್ವ? ಜಗಳ ಆಡಬೇಕು, ಮುನಿಸ್ಕೋಬೇಕು, ಮತ್ತೆ ಸರಿ ಹೋಗಬೇಕು, ಅದೆಲ್ಲನೂ ಇರಬೇಕು. ಅದೆಲ್ಲನೂ ಇದ್ರೇ ಮಜಾ. ಯಾವಾಗಲೂ ಪ್ರೀತಿ ಮಾಡ್ಕೊಂಡಿರೋದಕ್ಕಾಗಲ್ಲ, ಯಾವಾಗಲೂ ಜಗಳ ಆಡ್ಕೊಂಡು ಸುದಾ ಇರೋದಕ್ಕಾಗಲ್ಲ. ಕೆಲವೊಂದು ತಪ್ಪುಗಳನ್ನ ನಾನು ಮಾಡಿದ್ದೀನಿ. ತುಂಬಾ ನನ್ನನ್ನು ಸರಿ ಮಾಡಿ, ಒಂದು ಯಾವ ರೀತಿ ಅಂತ ಹೇಳಿದ್ರೆ, ಏನೇ ತಪ್ಪುಗಳಾದ್ರೂ ಈ ರೀತಿಯಲ್ಲ, ನೀನು ಈ ರೀತಿ ಇರಬೇಕು ಅಂತ ಪ್ರತಿಯೊಂದೂ ಹೇಳ್ಕೊಟ್ಟಿದ್ದಾರೆ ನನಗಂತೂ ನಂದೀಶವರು. ನಾನು ತಪ್ಪುಗಳನ್ನ ಮಾಡಿದ್ದೀನಿ, ಸಿಕ್ಕಾಬಟ್ಟೆ ತಪ್ಪು. ಯಾಕಂದರೆ ನನಗಿನ್ನು ಅದು ಬೇಕು, ಇದು ಬೇಕು, ಈ ಥರ ಇರಬೇಕು, ಆ ಥರ ಇರಬೇಕು ಅನ್ನೋ ತುಂಬ ಆಸೆಗಳು ಜಾಸ್ತಿ. ಆವಾಗೆಲ್ಲ ಅವರು ನಾವು ಈ ಟೈಮ್ಗೆ ಈ ರೀತಿ ಇರಬೇಕು, ನಾವು ಈ ಥರ ಪ್ರಾಬ್ಲಮ್ ಬಂದರೆ ಈ ಥರ ಅದನ್ನು ಫೇಸ್ ಮಾಡಬೇಕು. ಪ್ರತಿಯೊಂದೂ ಒಬ್ಬ ತಂದೆ ಮಗಳಿಗೆ ಯಾವ ರೀತಿ ಹೇಳ್ಕೊಡ್ತಾರೋ ಅದೇ ರೀತಿ ನಂದೀಶ್ ಅವರು ನನಗೆ ಪ್ರತಿಯೊಂದೂ ಹೇಳ್ಕೊಟ್ಟಿದ್ದಾರೆ. ನನಗೆ ಈ ದಿನ ಸಿಕ್ಕಾಬಟ್ಟೆ ಖುಷಿ. ಯಾಕಂದರೆ ಒಬ್ಬ ಗಂಡ ಮಾತ್ರನೇ ಎಲ್ಲ ಪ್ರೀತಿನೂ ತುಂಬೋದಕ್ಕೆ ಸಾಧ್ಯ. ಅಪ್ಪ ಅಮ್ಮನ್ನ ಬಿಟ್ಟರೆ ನೆಕ್ಸ್ಟ್ ಆ ಜಾಗನ ತುಂಬೋದಕ್ಕೆ ಅವರೊಬ್ಬರು ಕೈಲೇ ಸಾಧ್ಯ. ಈ ಒಂದು ಮಾತನ್ನು ಹೇಳಬೇಕಾದ್ರೆ ನನಗಂತೂ ನಿಜವಾಗ್ಲೂ ಅಳು ಬರ್ತಾಯಿತ್ತು. ಯಾಕಂದರೆ ಅದನ್ನು ಹೇಳೋದು ಮತ್ತು ಆ ಸ್ಥಾನನ ತುಂಬೋದು ಅಷ್ಟೊಂದು ಈಸಿ ಏನು ಅಲ್ಲ ಅಲ್ವಾ? ಎಲ್ಲರ ಸ್ಥಾನನ ಗಂಡ ಒಬ್ಬರೇ ತುಂಬಬೇಕು ಅಂದರೆ ತುಂಬಾ ಅದಕ್ಕೆ ಸಫರ್ ಮಾಡಬೇಕು, ತುಂಬಾ ಡೆಡಿಕೇಟೆಡ್ ಆಗಿರಬೇಕು. ಅದೆಲ್ಲನೂ ನಂದೀಶ್ ಅವ್ರು ನನಗೆ ಮಾಡಿದ್ದಾರೆ. ಏನೇ ಒಂದು ವಿಚಾರದಲ್ಲೂ ಅಷ್ಟೇನೇ, ನಾನು ಏನೇ ಒಂದು ಮಾಡಬೇಕು ಅಂದ್ರೂ ಫುಲ್ಲು ಸಪೋರ್ಟ್ ಮಾಡ್ತಾರೆ ನನಗೆ. ಮಾಡು, ನಾನು ಇದ್ದೀನಿ ಅಂತ ಹೇಳ್ತಾರೆ. ಯಾರು ಏನೇ ಹೇಳಿದ್ರು ಫಸ್ಟು ನನ್ನನ್ನು ನಂಬ್ತಾರೆ. ಅದು ನನಗೆ ಖುಷಿ ವಿಚಾರ. ಗಂಡ ಹೆಂಡತಿ ಸಂಬಂಧ ತುಂಬ ಚೆನ್ನಾಗಿರಬೇಕು ಅಂದರೆ ನಂಬಿಕೆ ಇಂಪಾರ್ಟೆಂಟು. ಆ ನಂಬಿಕೆ ನನ್ನಲ್ಲಿ ಸಂಪೂರ್ಣವಾಗಿ ಇಟ್ಟಿದ್ದಾರೆ. ಅದೊಂದು ಖುಷಿ ಅಂದರೆ ಖುಷಿ ವಿಚಾರ. ಯಾರು ಏನೇ ಹೇಳಿದ್ರು ಇಲ್ಲ ನನ್ನ ಹೆಂಡತಿ ಪರ್ಫೆಕ್ಟು, ನನ್ನ ಹೆಂಡತಿ ಈ ರೀತಿ ಇದ್ದಾಳೆ ಅಂತ ಹೇಳ್ತಾರೆ. ಈ ಮಾತುಗಳನ್ನ ಹೇಳಬೇಕಾದ್ರೆ ನಿಜವಾಗ್ಲೂ ನನಗೆ ಅಳು ಬರ್ತಾಯಿದೆ. ಆದರೂ ಕಂಟ್ರೋಲ್ ಮಾಡ್ಕೋತೀನಿ. ಎಲ್ಲನೂ ನನಗೆ ಪ್ರಪಂಚದಲ್ಲಿ ಭಗವಂತ ಕೊಟ್ಟಿರುವಂಥ ಒಂದು ಒಳ್ಳೆ ಗಿಫ್ಟು. ಆ ಗಿಫ್ಟಲ್ಲಿ ನನ್ನ ಗಂಡನ ಒಂದು, ನಮ್ಮ ಅಪ್ಪ ಅಮ್ಮ ಬಿಟ್ಟರೆ ಅಷ್ಟೇ. ಇನ್ನೇನು ಹೇಳೋದಕ್ಕೆ ನನಗೆ ಮಾತು ಬರ್ತಾ ಇಲ್ಲ. ಒಂದು ಸೆಕೆಂಡ್, ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿಯೆಸ್ಟ್ ಪ್ಲೇಸ್ ಅಂದರೆ ನನ್ನ ಗಂಡನ ಹೃದಯದಲ್ಲಿ ಮಾತ್ರ. ಇಷ್ಟು ದಿನ ಏನೇ ಕಷ್ಟಗಳು ಬಂದರೂ ಇಬ್ಬರೂ ಅದನ್ನು ಫೇಸ್ ಮಾಡಿದ್ವಿ. ಇನ್ನು ಮುಂದೆನೂ ಅಷ್ಟೇ, ಖುಷಿ ದುಃಖ ಏನೇ ಬಂದರೂ ಸಮವಾಗಿ ಎಲ್ಲನೂ ತಗೊಂಡು ಎದುರಿಸಿ ಇನ್ನೂ ಖುಷಿಯಾಗಿ ಇರಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೇನೆ. ಇಷ್ಟೇ. ಈ ವಿಡಿಯೋ ನೋಡಬೇಕಾದ್ರೆ ನಂದೀಶ್ ಅವ್ರಿಗೆ ಏನನ್ಸುತ್ತ ಗೊತ್ತಿಲ್ಲ, ನೋಡೋಣ. ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ ಪತಿರಾಯ. ಥ್ಯಾಂಕ್ ಯು.